ಎಸ್ ಇನ್ ಮುಂದಿನ ಸುದ್ದಿ ಇಬ್ಬರು ಶಾಸಕರುಗಳ ಕಿತ್ತಾಟಕ್ಕೆ ಸಂಬಂಧಪಟ್ಟಿದ್ದು ವಿಡಿಯೋನೂ ಇದೆ ಫಸ್ಟ್ ಓದ್ತೀನಿ ಆಮೇಲೆ ವಿಡಿಯೋ ನೋಡೋರಂತೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮದ್ಯದ ಅಂಗಡಿ ತೆರೆದ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಕೆ ಎಂ ಶಿವಲಿಂಗೇಗೌಡ ಮತ್ತು ಅರಸಿಕೆರೆ ಶಾಸಕರು ಮತ್ತು ಬಿ ಜೆ ಪಿ ಶಾಸಕ ಎಚ್ ಕೆ ಸುರೇಶ್ ಬೇಲೂರು ಶಾಸಕರು ಕಿತ್ತಾಟಕೊಂಡಿದ್ದಾರೆ ಶಾಸಕರ ವಾಗ್ವಾದ ಕಂಡು ಸಚಿವ ಉಸ್ತುವಾರಿ ಸಚಿವ ಕೆ ಎನ್ ರಾಜೇಣ ಕಕಾಬಿಕೆಯಾದ ಪ್ರಸಂಗ ನಡಿತು ದರ್ಶನ ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಷಣ ಮಾಡ್ತಿದ್ದ ಶಾಸಕ ಸುರೇಶ್ ಮಧ್ಯದಂಗಡಿ ತೆರೆದು ಹೆಣ್ಣು ಮಕ್ಕಳ ತಾಳಿ ಕಿತ್ಕೊಳ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು ಇದಕ್ಕೆ ಉತ್ತರ ನೀಡಿದ ಶಿವಲಿಂಗೇಗೌಡ ಜನ ಸೇರಿಸುವ ನಾನು ನೀನು ಹದಿನೈದು ಜನ ಕರ್ಕ ಬಂದ್ಬಿಟ್ಟು ಇಲ್ಲಿ ಸಭೆ ಹಾಳು ಮಾಡ್ತಿದ್ದೀಯ ಅಂತ ಪ್ರಶ್ನಿಸಿದ್ರು ಶಿವಲಿಂಗೇಗೌಡರು ಮಾತಾಡೋ ಸ್ಟೈಲ್ ಹಂಗಾಗಿರುತ್ತೆ ಹಂಗೆ ಅನ್ಬಿಟ್ಟು ಬೂಲಳ್ಳಿ ಸುರೇಶ್ ಅವ್ರು ಸುಮ್ಮನೆ ನಿಂತ್ಕೊಬಿಡ್ತಾರೆ ಅವರು ಎಮ್ ಎಲ್ ಎ ರೀ ಅವರು ಏನು ಸಭೆ ನಡೀತಾ ಇದ್ರು ಅಲ್ಲೊಂದಷ್ಟು ಭಾಗ ಅವರು ವ್ಯಾಪ್ತಿಗೂ ಬರುತ್ತೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೂ ಶಿವಲಿಂಗೇಗೌಡರು ಸೀಟದಲ್ಲಿ ಹೇಗೆ ದಮ್ ಮಾತಾಡ್ಬಿಟ್ರೆ ನಾನೇ ಎಮ್ ಎಲ್ ಎ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಅವರು ಹುಡುಗದರು ಈ ವೇಳೆ ಸಿಟ್ಟಾದ ಸುರೇಶ್ ನನಗೂ ಜಾವಗಲ್ ಗ್ರಾಮ ಸೇರುತ್ತೆ ನನಗೂ ಅಕ್ಕಿದೆ ಎಂದು ಹೇಳಿದ ಸುರೇಶ್ ಮದ್ಯದಂಗಡಿ ತೆರೆದಿರುವವನು ಶಿವಲಿಂಗೇಗೌಡ್ರ ಸ್ನೇಹಿತ ಎಂದು ಮೈ ಹಿಡಿದು ಆರೋಪಿಸಿದ್ರು ಇದರಿಂದ ಕೆರಳಿದ ಶಿವಲಿಂಗೇಗೌಡ ಅವರು ಓವರಾಗ ಆಡ್ಬೇಡ ನಮ್ಮ ಸರ್ಕಾರ ಬಂದು ಐದು ತಿಂಗಳಾಯಿತು ಒಂದು ಮಧ್ಯದಂಗಡಿಗೂ ಅನುಮತಿ ನೀಡಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತೆರೆದಿದ್ದಾರೆ ಎಂದು ಆರೋಪಿಸಿದ್ರು ಇಷ್ಟು ಹೇಳಿದ್ದ ತಡ ಹರ್ಷಗೊಂಡ ಕೈ ಕಾರ್ಯಕರ್ತರು ಶಿವಲಿಂಗೇಗೌಡರ ಪರ ಜೈಕಾರಕ್ಕೆ ಹೋಗಿದ್ರು ಮತ್ತೊಂದೆಡೆ ಬಿಜೆಪಿ ಕಾರ್ಯಕರ್ತರು ಸುರೇಶ್ ಪರ ಜೈಕಾರಕ್ಕೆ ಹೋಗಿದ್ರು ಶಾಸಕರ ನಡುವಿನ ಕಿತ್ತಾಟ ನೋಡಿ ಸಚಿವ ರಾಜಣ್ಣ ಅವರು ಕಕ್ಕ ಬಿಕ್ಕಿಯಾದ್ರು ಈ ವೇಳೆ ಮಧ್ಯಪ್ರವೇಶಿಸಿದ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶಾಸಕರನ್ನು ಸಮಾಧಾನ ಪಡಿಸೋರು ನೋಡ್ಕೊಂಡ ಬನ್ನಿ ವಿಡಿಯೋ